ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿ ಅಂದರೆ ಸಾಕು, ತೊಗರಿಯ ಖಣಜ ಈ ಒಂದು ಕಲಬುರಗಿ ನಾಡಿಗೆ ಕರಿತಾ ಇದ್ರು. ಆದರೆ ಈಗ ಅದಕ್ಕೆ ಮತ್ತೊಂದು ಹೆಸರನ್ನ ಈಗ ತಳಕ ಹಾಕೊಂಡಿರುವಂಥದ್ದು. ಕಲಬುರಗಿಗೆ ಖಡಕ್ ರೊಟ್ಟಿಗೆ ಈಗ ಹೊಸದಾಗಿ ಬ್ರ್ಯಾಂಡ್ ಕೊಡಲು ಈಗ ಸರ್ಕಾರ ಮುಂದಾಗಿರುವಂಥದ್ದು. ಈ ನಮ್ಮ ಭಾಗದಲ್ಲಿದ್ದಂತಹ ಖಡಕ್ ಜೋಳದ ರೊಟ್ಟಿಗೆ ಈಗ ಬ್ರ್ಯಾಂಡ್ ಸಿಕ್ಕಿದೆ. ಈ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಜನ ಏನಂತಂದ್ರೆ ಪ್ರತಿನಿತ್ಯವೂ ಕೂಡ ಏನು ಊಟ ಮಾಡುವಂಥ ಸಂದರ್ಭದಲ್ಲಿ ರೊಟ್ಟಿಯನ್ನು ಬಳಕೆ ಮಾಡ್ತಾರೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋದಾಗ ಅಲ್ಲಿನ ಒಂದು ಸೊಬಗನ್ನು ತಿಂತಾರೆ. ಆದರೆ ನಮ್ಮ ಕಲಬುರಗಿ, ನಮ್ಮ ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೊಟ್ಟಿಗೆ ಹೆಚ್ಚಿನ ಮಹತ್ವವನ್ನು ಸಿಗ್ತಾ ಇರುವಂಥದ್ದು. ಈ ಒಂದು ರೊಟ್ಟಿಗೆ ಏನಾದರೂ ಮಾಡಬೇಕು, ಈ ಭಾಗದಲ್ಲಿ ಆ ರೊಟ್ಟಿಯನ್ನು ಬ್ರ್ಯಾಂಡ್ ಆಗಿ ಏನು ಮಾಡಬೇಕನ್ನೋ ಉದ್ದೇಶದಿಂದ ಸರ್ಕಾರ, ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಎರಡೂ ಜಂಟಿಯಾಗಿ ಒಂದು ರೊಟ್ಟಿಗೆ ಒಂದು ಬ್ರ್ಯಾಂಡ್ ಕೊಡಲು ಹೋಗುತ್ತೆ. ಕಲಬುರಗಿ ರೊಟ್ಟಿ ಅನ್ನೋ ಒಂದು ಬ್ರ್ಯಾಂಡ್ನ ಮೂಲಕ ಇಡೀ ಒಂದು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ರೊಟ್ಟಿಯನ್ನು ಸಪ್ಲೈ ಮಾಡಲಿಕ್ಕೆ ಈಗ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ಭಾಗದಲ್ಲಿ ಜನ ಏನಂತಂದರೆ ಪ್ರತಿನಿತ್ಯವೂ ಕೂಡ ಸಣ್ಣ ಪ್ರಮಾಣದಲ್ಲಿ ರೊಟ್ಟಿಯನ್ನು ಪ್ರಾಡಕ್ಟನ್ನು ಮಾಡಿ ಇಲ್ಲಿ ಕಲಬುರಗಿಯಿಂದ ಏನು ಬೇರೆ ಬೇರೆ ಹೋಟೆಲ್ಗಳಿಗೆ, ಧಾಬಾಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈಗ ಸಪ್ಲೈನ ಮಾಡ್ತಾ ಇದ್ರು. ಆದರೆ ಅದಕ್ಕಾದಂಥ ಒಂದು ಪ್ಲಾಟ್ಫಾರ್ಮನ್ನು ಈಗ ಸರ್ಕಾರವೇ, ಈಗ ಜಿಲ್ಲಾಡಳಿತವೇ ಅದಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಟ್ಟಿರುವಂಥದ್ದು. ಏನಂತಂದರೆ ಈ ಭಾಗದಲ್ಲಿ ಯಾರು ರೊಟ್ಟಿಯನ್ನು ಮಾಡ್ತಾರೆ ಅಂಥವರಿಗೆ ಪ್ರೋತ್ಸಾಹ ಧನದ ಮೂಲಕ, ಏನಂದರೆ ಆ ಮಷೀನನ್ನು ಖರೀದಿ ರೊಟ್ಟಿ ಮಾಡಲಿಕ್ಕೆ ಈಗ ಕೈಯಿಂದ ತಟ್ತಾ ಇದ್ರು. ಆದರೆ ಅದನ್ನು ಕೈಯಿಂದ ತಟ್ಟೋಕ್ಕಿಂತ ಈಸಿಯಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಈಗ ಮಷೀನನ್ನು ಏನು ತಯಾರು ಆಗಿರುವಂಥದ್ದು. ಆ ಮಷೀನ್ ಮೂಲಕ ಈಗ ರೊಟ್ಟಿಗಳನ್ನು ಪ್ರೊಡಕ್ಟ್ ಮಾಡೋಕ್ಕೆ ಈಗ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಷೀನನ್ನು ಯಾರು ಖರೀದಿ ಮಾಡ್ತಾರೋ ಅಂತಹ ಏನು ಮಹಿಳೆಯರಿಗೆ ಮತ್ತು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋರಿಗೆ ಸರ್ಕಾರದಿಂದ 50% ಸಬ್ಸಿಡಿ ದರದಲ್ಲಿ ಈಗ ಮಷೀನನ್ನು ಕೊಡೋಕ್ಕೆ ಮುಂದಾಗಿರುವಂಥದ್ದು. ಈ ಭಾಗದಲ್ಲಿ ಏನಂತಂದರೆ ಏನು ಇಲ್ಲಿ ಏನಂತಂದರೆ ಹೊಲದಲ್ಲಿ ಕೆಲಸ ಮಾಡಬೇಕು, ಆದರೆ ಬೇರೆ ಬೇರೆ ಸರ್ಕಾರಿ ನೌಕರಿಯಲ್ಲೇ ಇರಬೇಕು. ಆದರೆ ಅದಾದ ಮೇಲೆ ಈ ಒಂದು ಭಾಗದಲ್ಲಿ ದುಡಿಯೋ ಕೈಗೆ ಕೆಲಸಗಳಿರಲಿಲ್ಲ. ಹೀಗಾಗಿ ಜನ, ಬಹಳಷ್ಟು ಜನ ಈ ನಮ್ಮ ಪ್ರದೇಶದ ಬೇರೆ ಬೇರೆ ಪ್ರದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಗುಳೆಯನ್ನು ಹೋಗ್ತಾ ಇದ್ರು. ಅದನ್ನು ತಪ್ಪಿಸಲು ಮತ್ತು ಈ ಭಾಗದಲ್ಲಿ ಹೆಚ್ಚಿನ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಆರ್ಥಿಕವಾಗಿ ಇಲ್ಲಿನ ಜನರನ್ನು ಉತ್ತೇಜನಗೊಳಿಸಿ ಅವರಿಗೆ ಆರ್ಥಿಕವಾಗಿ ಸದೃಢ ಮಾಡುವಂಥ ದೃಷ್ಟಿಯಿಂದ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಜಂಟಿಯಾಗಿ ಈ ಒಂದು ಬ್ರ್ಯಾಂಡ್ಗೆ ಏನು ಪ್ಲ್ಯಾನನ್ನು ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಆಗೋಕ್ಕೆ ಮತ್ತು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರೊಟ್ಟಿಯ ಮಹತ್ವ, ಏನಂತಂದರೆ ರೊಟ್ಟಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ, ಆ ರೊಟ್ಟಿಯ ಏನು ಮಹತ್ವವಿದೆ, ಯಾವ್ಯಾವ ರೀತಿಯೆಲ್ಲ ರೊಟ್ಟಿಗಳನ್ನು ಪ್ರೊಡಕ್ಟನ್ನು ಮಾಡ್ತಾರೆ, ಈ ಒಂದು ಭಾಗದಿಂದ ಜನರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ರೊಟ್ಟಿಗಳನ್ನು ಹೇಗೆ ಸಪ್ಲೈ ಮಾಡಬೇಕು, ಈ ಎಲ್ಲದರೂ ಕೂಡ ಒಂದು ಏನು ಪ್ಲ್ಯಾನನ್ನು ರೆಡಿ ಮಾಡಿ ಏನು ಕಲಬುರಗಿಯಲ್ಲಿದ್ದಂತಹ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ಜೆ ಡಿ ಅವರು ಹೋಟೆಲ್ ಮಾಲೀಕರ ಮತ್ತು ಧಾಬಾ ಮಾಲೀಕರ ಜೊತೆ ಒಂದು ಮೀಟಿಂಗನ್ನು ಮಾಡಿ ಯಾರು ಪ್ರೊಡಕ್ಟನ್ನು ಮಾಡ್ತಾರೋ, ಯಾರು ಮಾರ್ತಾರೋ, ಅವರೆಲ್ಲರಿಗೂ ಕೂಡ ಒಂದು ಕೂಡಿಸಿ ಒಂದು ಮೀಟಿಂಗನ್ನು ಮಾಡಿ ಆ ಜನರಿಗೆ ಏನಂತಂದರೆ ಈ ಭಾಗದ ರೊಟ್ಟಿ ಬಗ್ಗೆ ಅವರನ್ನು ಪರ್ಚೇಸ್ ಮಾಡೋಕ್ಕೆ ಒಂದು ಮಾರುಕಟ್ಟೆಯನ್ನು ಕ್ರಿಯೇಟನ್ನು ಮಾಡಿರುವಂಥದ್ದು. ಈ ಒಂದು ಮಾರುಕಟ್ಟೆ ಮಾಡೋದ್ರ ಮೂಲಕ ನೀಲಿ ಭಾಗದಲ್ಲಿ ಏನು ಮಹಿಳೆಯರಿದ್ದಾರೆ, ಸ್ವಸಹಾಯ ಸಂಘಗಳನ್ನು ಮಾಡಿ ಆ ಸಂಘಕ್ಕೆ ಒಂದು ರೊಟ್ಟಿಯನ್ನು ಯಾರ್ಯಾರೆಲ್ಲ ರೆಡಿ ಮಾಡ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಸಂಘಕ್ಕೆ ಮಾರಿದ್ರಿಂದ ಅವರು ಏನಂತಂದರೆ ಬೇರೆ ಬೇರೆ ಜನರಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನು ಮಾರಾಟ ಮಾಡೋಕ್ಕೆ ಅವರಿಗೆ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಡೋಕ್ಕೆ ಮುಂದಾಗಿರುವಂಥದ್ದು. ಈ ರೊಟ್ಟಿ ಏನಂತಂದರೆ ಹೇಗೆ ಸಿಗಬೇಕು, ನಾವು ಈಗ ಕಲಬುರಗಿಯಲ್ಲಿ ರೊಟ್ಟಿನ ರೆಡಿ ಆಗುತ್ತೆ, ಬೇರೆ ರಾಜ್ಯದವರು, ಬೇರೆ ಬೇರೆ ಜಿಲ್ಲೆಯವರು ಜನರಿಗೆ ರೊಟ್ಟಿ ಬೇಕಾದರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಕಲಬುರಗಿ ರೊಟ್ಟಿ ಅಂತ ಹೇಳಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲದೆ ಕಲಬುರಗಿ ರೊಟ್ಟಿಯ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಕ್ರಿಯೇಟ್ ಮಾಡಿರುವಂಥದ್ದು. ಈ ಒಂದು ಚಾನಲ್ನಲ್ಲಿ ರೊಟ್ಟಿ ಬಗ್ಗೆ ಮಾಹಿತಿ, ರೊಟ್ಟಿ ಬಗ್ಗೆ ಸ್ಥಳದ ಬಗ್ಗೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಆ ಯೂಟ್ಯೂಬ್ನಲ್ಲಿ ಸಿಕ್ಕರೆ ರೊಟ್ಟಿ ನಾವು ಹೇಗೆ ಪರ್ಚೇಸನ್ನು ಮಾಡಬೇಕು, ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಕಲಬುರಗಿ ರೊಟ್ಟಿ ಅನ್ನೋ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ವೆಬ್ಸೈಟಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಸಾಕು, ರೊಟ್ಟಿಯ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಲ್ಲದೆ ರೊಟ್ಟಿಯನ್ನು ನಾವು ಆ ಪ್ಲೇಸನ್ನು ಎಲ್ಲಿ ಸಿಗುತ್ತೆ, ಅದನ್ನು ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡಬೇಕು, ನಾವು ಆರ್ಡರ್ ಮಾಡೋದು ಹೇಗೆ, ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಆ ಒಂದು ಬ್ಲಾಗ್ನಲ್ಲಿ ಸಿಗ್ತದೆ. ಹೀಗಾಗಿ ಆ ರೊಟ್ಟಿಯನ್ನು ಖರೀದಿ ಮಾಡೋಕ್ಕೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರೆ ಆ ವೆಬ್ಸೈಟಲ್ಲಿ ಕೂಡ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಜನ ಆ ರೊಟ್ಟಿಯನ್ನು ಖರೀದಿ ಮಾಡೋಕೆ ಮುಂದಾಗಿರುವಂಥದ್ದು. ಈ ಒಂದು ರೊಟ್ಟಿ ಏನಂತಂದರೆ ಈ ಯಾರು ರೊಟ್ಟಿಯನ್ನು ತಟ್ಟಿ ಏನಾದ್ರು ಪ್ರಾಡಕ್ಟನ್ನು ಮಾಡ್ತಾರೆ, ಮಾಡಿದ ನಂತರ ಸ್ವಸಹಾಯ ಸಂಘಕ್ಕೆ ಮಾರಾಟ ಮಾಡ್ತಾರೆ, ಅವರು ಏನಂತಂದರೆ ಮದುವೆಗಳಾಗಲಿ, ಬೇರೆ ಬೇರೆ ಏನು ಹೋಟೆಲ್ ಬಿಸ್ನೆಸ್ನವರು ಆಗಲಿ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ಒಂದು ಬ್ರ್ಯಾಂಡನ್ನು ಒಂದು ಮಾಡಿ ಅಂದರೆ ಆ ಜನರಿಗೂ ಕೂಡ ರೊಟ್ಟಿ, ಈ ಒಂದು ಕಲಬುರಗಿ ರೊಟ್ಟಿಯ ಮಹತ್ವವೇನು, ಕಲಬುರಗಿ ರೊಟ್ಟಿಯ ಆ ರುಚಿಯನ್ನು ಸವಿಯೋಕ್ಕೆ, ಆ ರುಚಿಯ ಒಂದು ಟೇಸ್ಟನ್ನು ಬೇರೆ ಬೇರೆ ಜನರಿಗೆ ತಿಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಈಗ ಮಾಡಿರುವಂಥದ್ದು. ಇಲ್ಲಿ ಏನಂತಂದರೆ ರೊಟ್ಟಿಯನ್ನು ಮಾಡಿದ ನಂತರ ಸುಮಾರು ಈ ರೊಟ್ಟಿಯಲ್ಲಿ ಎರಡು ವಿಧಗಳ ರೊಟ್ಟಿಗಳನ್ನು ಇಲ್ಲಿ ರೆಡಿ ಆಗಿರುವಂಥದ್ದು. 10.5 inches ಒಂದು ರೊಟ್ಟಿ ಆದರೆ 11 inches ಅದನ್ನು ಒಂದು ರೊಟ್ಟಿಯನ್ನು, ಅಂದರೆ ಈ ರೀತಿ ಎರಡು ರೀತಿಯ ರೊಟ್ಟಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಏನೆಲ್ಲ ಮಾಡ್ತಾರೆ, ಇನ್ನೊಂದು ಭಾಗದಲ್ಲಿ ಹೆಚ್ಚಿನ ಜನರಿಗೆ ಉದ್ಯೋಗ ಅವಕಾಶ ಇರದೇ ಇರುವುದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಫ್ಯಾಕ್ಟ್ರಿಗಳಾಗಲಿ ಆಮೇಲೆ ಬೇರೆ ಬೇರೆ ಏನು ಉದ್ಯೋಗ ಅವಕಾಶಗಳು ಇಲ್ಲಿ ಕಡಿಮೆ ಇರೋದರಿಂದ ಆ ಜನರಿಗೆ ಉದ್ಯೋಗ ಅವಕಾಶ ಕೊಟ್ಟಂತಾಗುತ್ತೆ. ಮತ್ತು ಈ ಭಾಗದ ರೊಟ್ಟಿ ಬಗ್ಗೆ ಮಹತ್ವವನ್ನು ತಿಳಿಸಿಕೊಡುವಂಥ ಕೆಲಸ
ಕೆಲಸ ಕೂಡ ನಡೀತಾ ಇದೆ. ಈ ರೊಟ್ಟಿ ತಿನ್ನೋದ್ರಿಂದ ಬಿ ಪಿ, ಶುಗರ್ ಆಗಲಿ, ಬೇರೆ ಬೇರೆ ಏನು ಏನು ಹಾರ್ಟ್ ಅಟ್ಯಾಕ್ ಆಗುವಂಥ ಲಕ್ಷ ಏನು ಸಾಧ್ಯತೆ, ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ರೊಟ್ಟಿಯಲ್ಲಿ ಇರುವಂಥದ್ದು. ಈ ಖಡಕ್ ರೊಟ್ಟಿ, ಈ ಜೋಳದ ರೊಟ್ಟಿಯ ಮಹತ್ವವೇನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಹಾಕಿರುತ್ತಾರೆ. ಕಲಬುರಗಿ ಜಿಲ್ಲೆ ನಮ್ಮ ಪ್ರಮುಖವಾಗಿ ಜೋಳಕ್ಕೆ ಭಾಳ ಫೇಮಸ್ ಇದೆ. ಆ್ಯಕ್ಚುಲಿ ತಲೆ ತಲಾಂತರಗಳಿಂದ ನಾವು ಜೋಳ ಬೆಳೀತಿದ್ದೀವಿ. ಈಗೇನಾಗಿದೆ, ವಾಣಿಜ್ಯ ಬೆಳೆ ತೊಗರಿ ಅಂತ ಕನ್ವರ್ಟ್ ಆಗಿದೆ. ಆದರೂ ಸಹಿತ ಸುಮಾರು 100,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಜೋಳ ಬೆಳಿತೀವಿ. ಹಿಂಗಾರಿ ಜೋಳ, ಬಿಳಿ ಜೋಳ ಸುಮಾರಾಗಿ 99,000 ಮೆಟ್ರಿಕ್ ಟನ್ ನಾವೇನದಲ್ಲ ಜೋಳ ಉತ್ಪಾದನೆ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ ಕಲಬುರಗಿ ಜನರ ಪ್ರಮುಖ ಆಹಾರ ಜೋಳದ ರೊಟ್ಟಿಯಾಗಿದೆ. ಅದಕ್ಕೆ ಕಲಬುರಗಿ ರೊಟ್ಟಿ ಸಿರಿಧಾನ್ಯದ ಶಕ್ತಿ ಅನ್ನೋ ಒಂದು ಧ್ಯೇಯವಾಕ್ಯದಲ್ಲಿ ಕಲಬುರಗಿ ಜಿಲ್ಲಾಡಳಿತ, ಕೃಷಿ ಹಾಗೂ ನಮ್ಮ ಎಲ್ಲ ಇಲಾಖೆಗಳ ಒಂದು ಸಹಯೋಗದಲ್ಲಿ ಒಂದು ಹೊಸ ಬ್ರ್ಯಾಂಡನ್ನು ಇನಾಗ್ರೇಷನ್ ಮಾಡಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ನಾವೀಗ ಆಲ್ರೆಡಿ ಕೃಷಿ ಇಲಾಖೆ ಹಾಗೂ ಇಂಡಸ್ಟ್ರೀಸ್ ಇಲಾಖೆ ಎಲ್ಲರ ಸಹಯೋಗದಲ್ಲಿ ನಾವು ಭಾಳಷ್ಟು ರೈತರಿಗೆ ನಾವು ರೊಟ್ಟಿ ಮಾಡುವಂಥ ಮಷಿನ್ಗಳನ್ನು ಕೊಟ್ಟಿದ್ದೀವಿ ಸಹಾಯಧನದಲ್ಲಿ, 50% ಸಹಾಯಧನದಲ್ಲಿ. ಈ ರೊಟ್ಟಿ ಮಾಡುವಂಥ ಮಷಿನನ್ನು ತೆಗೆದುಕೊಂಡಂಥವರು ಈಗ ಆಲ್ರೆಡಿ ರೊಟ್ಟಿ ಮಾಡ್ತಾಯಿದ್ದಾರೆ, ಮಾರ್ಕೆಟಿಂಗ್ ಮಾಡ್ಲತ್ತಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡೋ ಸಲುವಾಗಿ ಜಿಲ್ಲಾಡಳಿತದ ಒಂದು ಜೊತೆಗೂಡಿ ಈ ಒಂದು ರೊಟ್ಟಿ ಬ್ರ್ಯಾಂಡನ್ನು ಬಿಡುಗಡೆ ಮಾಡಿಸಿ ಕಲಬುರಗಿ ರೊಟ್ಟಿಯನ್ನು ಒಂದು ಬ್ರ್ಯಾಂಡ್ ಮಾಡಿ ಅವರಿಗೆ ಹೆಚ್ಚಿನ ಪ್ರಮಾಣದ ಮಾರ್ಕೆಟಿಂಗ್ ಮಾಡಿಸ್ಬೇಕು. ಕಲಬುರಗಿ ಅಷ್ಟೇ ಅಲ್ಲ, ಬೆಂಗಳೂರು, ಹೈದರಾಬಾದು, ಮುಂಬೈ, ಟೈರೋನ್ ಸಿಟೀಸು ಮತ್ತು ಕ್ಯಾಪಿಟಲ್ ಸಿಟಿ ಡೆಲ್ಲಿ, ಅದು ಅಲ್ಲದೇ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ಹಂತ ಹಂತವಾಗಿ ಇದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಕೃಷಿ ಇಲಾಖೆ ಕಡೆಯಿಂದ ಮಿಷಿನ್ ತೊಗೊಂಡಿದ್ವಿ, 50% ಆಗಿದೆ. ತಾಸಿಗೆ 1,000 ರೊಟ್ಟಿ ಆಗುತ್ತೆ, ಅನುಕೂಲ ಆಗ್ತಿದೆ, ಕಡಿಮೆ ಹೋಗ್ತಿದೆ. ಸರ್ನ ಹೆಲ್ಪ್ ಆಗ್ಯದ, ಆದರೂ ನಮ್ಗೆ ಹೆಲ್ತ್ ಸ್ವಲ್ಪ ಇದು ಇತ್ತು, ಹೊರಗಡೆ ಹೋಗಿ ಕೆಲಸ ಮಾಡೋಕೆ ಆಗ್ತಿದ್ದಿಲ್ಲ, ಹಂಗಂದು ಹೆಲ್ಪ್ ಆಗಿದೆ. ಸ್ವಲ್ಪ ರೊಟ್ಟಿ ತೊಗೊಂಡು ಸೇಲ ರೊಟ್ಟಿ ಚಲ ಸರ ಆಗ್ತದೆ ಸರ್. ಎಲ್ಲ ಸಜ್ಜೆ ರೊಟ್ಟಿ, ಜೋಳ ರೊಟ್ಟಿ, ದಪ್ಪಾಟಿ ಎಲ್ಲ ಥರ ಬರ್ತಾವ. 1,000 ರೊಟ್ಟಿ ಬರ್ತಾವ ಸರ್. ಹಾಂ, 1,000 ರೊಟ್ಟಿ ಬರ್ತಾವ. ಅಷ್ಟು ಸೇಲ್ ಆಗ್ತಿಲ್ಲ ಅಷ್ಟೇ, ಸ್ವಲ್ಪ ಕಮ್ಮಿ ಬಜೆಟ್. ಓ, ಬರ್ದಿ ರೊಟ್ಟಿ ಬೇಕಂತಾರ. ಅಂದ್ರೆ ನೀವು ಅಂದ್ರೆ ಮೆಹನತ್ತಿಗೆ 1,000 ರೊಟ್ಟಿ ಬಡಿಬೇಕಂದ್ರೆ ಎಷ್ಟು ಮೆಹನತ್ ಮಾಡ್ಬೇಕು? ಹಾ, ಬಹಳ ಆಗ್ತದೆ ಸರ್. ಒಂದು ತಾಸಿಗೆ 1,000 ಬರ್ತದ, ಆದ್ರೆ ಅಷ್ಟು ಸೇಲ್ ಆಗ್ತಿಲ್ಲ. ಏನ್ ರಿಕ್ವೆಸ್ಟ್ ಮಾಡ್ಕೋತೀವಿ ಜನರಿಗೆ? ತಗೋಬೇಕು ಮಿಷಿನ್ ರೊಟ್ಟಿ ಅಂತ ಇದು ಮಾಡ್ತಾರೆ ಸರ್. ಮಿಷಿನ್ ಕೈ ಕಿತ್ತ ಬರ್ದಿ ಕಿತ್ತ ಚೆನ್ನಾಗಾಗುತ್ತೆ ಸರ್ ರೊಟ್ಟಿ. ಅವು ಹಾಂ, ನಾವು ಆಲ್ರೆಡಿ ಈಗ ಕೈಲೇ ಬರ್ದಿವಿ, ತಂದು ಸ್ಯಾಂಪಲ್ ನೋಡಿ ಸರ್, ಅದಕ್ಕಿಂತ ಬೆಟರ್ ಅವ. ಆದರೂ ಮಂದಿ ತಗೋತಿಲ್ಲ ಅಷ್ಟೇ. ಹಾಂ, ತಗೋಬೇಕಂತ ಒಂದು ರಿಕ್ವೆಸ್ಟ್. ಈ ಒಂದು ನಮ್ಮ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಮತ್ತು ಈ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ನಲ್ಲೂ ಕೂಡ ಇದರ ಮಾರುಕಟ್ಟೆ ಮಾಡೋಕ್ಕೆ ಕೂಡ ಪ್ಲ್ಯಾನನ್ನು ಮಾಡಿರುವಂಥದ್ದು. ಅಮೆಝಾನ್ ಮತ್ತು ಆ ಫ್ಲಿಪ್ಕಾರ್ಟಲ್ಲಿ ನೀವು ಈ ಕಲಬುರಗಿ ರೊಟ್ಟಿ ಅಂತ ಟೈಪ್ ಮಾಡಿದರೆ ಸಾಕು, ಸಂಪೂರ್ಣ ರೊಟ್ಟಿ ಬಗ್ಗೆ ಮಾಹಿತಿಯನ್ನು ಸಿಗುತ್ತೆ. ಆ ರೊಟ್ಟಿ ಮಾಹಿತಿಯನ್ನು ಪಡ್ಕೊಂಡು ಎಲ್ಲಿ ಸಿಗುತ್ತೆ, ಅದನ್ನು ಹೇಗೆ ಆರ್ಡರ್ ಮಾಡಿ, ಆನ್ಲೈನಲ್ಲಿ ಬೇರೆ ಬೇರೆ ವಸ್ತುಗಳು ಯಾವ ರೀತಿಯೆಲ್ಲ ನಾವು ಆರ್ಡ್ರನ್ನು ಮಾಡ್ತಿದ್ವಿ, ಅದೇ ರೀತಿ ಅದೇ ಮಾದರಿಯಲ್ಲಿ ಕೂಡ ಈ ರೊಟ್ಟಿಯ ಆರ್ಡ್ರನ್ನು ಮಾಡೋಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಈ ರೊಟ್ಟಿಯನ್ನು ಏನು ಯಾರು ತರ್ತಾರೆ, ಇಷ್ಟು ದಿನ ಏನಂತಂದರೆ ಇಲ್ಲಿನ ಜನರು ರೊಟ್ಟಿಯನ್ನು ಮಾಡ್ತಿದ್ರು, ಅವರಿಗೆ ಯಾವ ರೀತಿ ಅವ್ರದ್ದು ಎಷ್ಟು ಶಕ್ತಿ ಇರುತ್ತೋ ಅದಷ್ಟೇ ರೊಟ್ಟಿಯನ್ನು ಮಾರಾಟವನ್ನು ಮಾಡ್ತಾಯಿದ್ರು. ಆದರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋದರಿಂದ ಈ ಒಂದು ರೊಟ್ಟಿಯ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ಆದಂಥ ಕಲಬುರಗಿಯ ರೊಟ್ಟಿ ಅನ್ನೋದೊಂದು ಬ್ರ್ಯಾಂಡನ್ನು ಕೊಟ್ಟಿದ್ದಾರೆ. ಆ ಬ್ರ್ಯಾಂಡ್ ಮೂಲಕ ಬೇರೆ ಬೇರೆ ಜನರಿಗೂ ಕೂಡ ನಮ್ಮ ಭಾಗದ ರೊಟ್ಟಿ ಬಗ್ಗೆ ಮಾಹಿತಿಯನ್ನು ಕೂಡ ತಲುಪಿರುವಂಥದ್ದು. ಇದರಿಂದಾಗಿ ಸಂಪೂರ್ಣ ಏನಂತಂದರೆ ನಮ್ಮ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು ಜೊತೆ ಜೊತೆಗೆ ಆರ್ಥಿಕವಾಗಿ ಹೆಣ್ಣು ಮಕ್ಕಳಿಗೆ ಸದೃಢ ಮಾಡುವಂಥ ದೃಷ್ಟಿಯಿಂದ ಈ ಒಂದು ರೊಟ್ಟಿಯನ್ನು ಬ್ರ್ಯಾಂಡನ್ನು ಮಾಡಿ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಸಪ್ಲೈ ಮಾಡೋಕ್ಕೆ ಎಲ್ಲವೂ ಆದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದ್ರೆ, ಇದಕ್ಕೆ ಆದಂಥ ಸ್ವಸಹಾಯ ಸಂಘವನ್ನು ಮಾಡಿಕೊಂಡಿದ್ದಾರೆ. ಆ ಸಂಘದ ಮೂಲಕವೇ ರೊಟ್ಟಿಗಳೇನಾದರೆ ಮದುವೆ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ, ಒಂದೇ ಸೂರಿನಡಿ ಒಂದೇ ಜಾಗದಲ್ಲಿ ರೊಟ್ಟಿ ಒಂದು 1,000 ರೊಟ್ಟಿಗಳನ್ನು ಸಿಗಬೇಕಾದ್ರೆ ಏನು ಮಾಡಬೇಕಂದ್ರೆ, ರೊಟ್ಟಿ ಏನು ಕಲಬುರಗಿ ರೊಟ್ಟಿ ಏನಿದೆ ಈ ಸ್ವಸಹಾಯ ಸಂಘಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ನಿಮಗೆ ಎಷ್ಟು 1,000 ರೊಟ್ಟಿ ಬೇಕೋ ಅಷ್ಟು 1,000 ರೊಟ್ಟಿಗಳನ್ನು ಇಲ್ಲಿ ಲಭ್ಯವಿರುವಂಥದ್ದು. ಎಲ್ಲವೂ ಕೂಡ ಏನಂತಂದರೆ ಯಾರ್ಯಾರೆಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ರೊಟ್ಟಿಯನ್ನು ಮಾಡ್ತಾರೆ ಅಂಥವರನ್ನ ಒಂದೇ ಕಡೆ ಕ್ರೋಢೀಕರಿಸಿ ಅವರು ಯಾವುದೇ ಬೇರೆ ಬೇರೆ ಏನು ಕಾರ್ಯಕ್ರಮಗಳಾಗಲಿ, ಬೇರೆ ಬೇರೆ ಅವ್ರ ನೆಟ್ವರ್ಕಲ್ಲಿ ಅವ್ರ ಮಾರ್ಕೆಟಿಂಗ್ ಏನಿದೆ ಅದನ್ನು ಮಾಡ್ಬೋದು.